ನಾರಾಯಣ ವ್ಯಾಹೃತಿ ಮಂತ್ರ ಯಾವ ಯಾವ ಮಂತ್ರವನ್ನು ಯಾವ ಯಾವ ರೂಪವನ್ನು ಧ್ಯಾನ ಮಾಡ್ತಾ ಇದ್ರೋ ಆ ಎಲ್ಲ ರೂಪಗಳ ಸಾಕ್ಷಾತ್ಕಾರವಾಗ್ತದೆ. ಇಂಥ ಮಹಾನುಭಾವರು ಸತ್ಯವ್ರತ ತೀರ್ಥ ಶ್ರೀಪಾದಂಗಳು. ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಅವರ ಬಗ್ಗೆ ಹೇಳ್ತಾರೆ, ವಿದ್ಯಾಧೀಶರು ಪರಂಧಾಮಕ್ಕೆ ಅರ್ಥಾತ್ ವೈಕುಂಠ ಪ್ರಯಾಣವನ್ನು ಮಾಡಬೇಕು ಅಂತ ಹೊರಟಾಗ ದೂರದವರೆಗೆ ದಿಗ್ವಿಜಯರಾಮನ ಪ್ರತಿಮೆಯನ್ನು ತೆಗೆದುಕೊಂಡು ಹೋಗ್ತಾರೆ. ಆ ಪ್ರತಿಮೆಯನ್ನು ತೆಗೆದುಕೊಂಡು ಹೋದದ್ದನ್ನು ಮರಳಿ ಕಳಿಸಬೇಕಾಗಿತ್ತು. ವೇದನಿಧಿ ತೀರ್ಥರು ದಕ್ಷಿಣದಲ್ಲಿದ್ದರು. ಬದರಿಕಾಶ್ರಮದವರೆಗೆ ವಿದ್ಯಾಧೀಶರು ಯಾತ್ರೆಯನ್ನು ಮಾಡಿಕೊಂಡು ಬರ್ತಾರೆ. ಬರುವಾಗ ಆಗ ತಮ್ಮ ಅವಸಾನ ಕಾಲ ಬಂದಿದೆ, ತಾವಿನ್ನು ವೃಂದಾವನ ಪ್ರವೇಶ ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ಯಾರಿಗಾದರೂ ಈ ಪ್ರತಿಮೆಗಳನ್ನು ಕೊಟ್ಟು ಕಳಿಸಬೇಕು. ಯಾರನ್ನು ಕಳಿಸಬೇಕು? ಯಾರಿಗೆ ಈ ಪ್ರತಿಮೆ ಸಿಕ್ಕರೆ ನನಗೆ ಸನ್ಯಾಸ ಕೊಟ್ಟಿದ್ದಾರೆ, ನನಗೆ ಆಶ್ರಮ ಕೊಟ್ಟಿದ್ದಾರೆ ವಿದ್ಯಾಧೀಶರು, ನಾನೇ ಅವರ ಉತ್ತರಾಧಿಕಾರಿ ಅಂತ ಮತ್ತೆ ದೊಡ್ಡದಾದಂತಹ ಗೊಂದಲವಾದೀತು. ಬೇಡ ಅನ್ನುವುದಕ್ಕಾಗಿ ತುಂಬ ಆಲೋಚನೆ ಮಾಡಿದೆ. ಆಗ ಕಂಡವರು ಸತ್ಯವ್ರತ ತೀರ್ಥರು. ಆ ಸತ್ಯವ್ರತ ತೀರ್ಥರಿಗೆ ಕೈಯಲ್ಲಿ ಕೊಡ್ತಾರೆ. ಅವರು ಕಣ್ಣು ಮುಚ್ಚಿ ಗುರುಗಳು ಹೇಳಿದ್ದಾರೆ, ನಾನಿದನ್ನು ಅವರ ಶಿಷ್ಯರಿಗೆ ನಮ್ಮ ಗುರುಗಳಾದ ವೇದನಿಧಿ ತೀರ್ಥರಿಗೆ ಮುಟ್ಟಿಸಬೇಕು. ಇದರಲ್ಲಿ ಏನೂ ಮಧ್ಯದಲ್ಲಿ ಹಸ್ತಕ್ಷೇಪ ನಾನು ಮಾಡತಕ್ಕದ್ದಲ್ಲ, ಮೋಸ ಮಾಡಬಾರದು ಅಂತ ಹೇಳಿ ನೇರವಾಗಿ ಬಂದು ವೇದನಿಧಿ ತೀರ್ಥರಿಗೆ ಸಮರ್ಪಿಸಿದ್ದ. ಅದಕ್ಕಾಗಿ ಬಹಳ ಸಂತೋಷಪಟ್ಟು ಸತ್ಯವಾದ ವ್ರತವನ್ನು ತಾವು ಪರಿಪಾಲನೆ ಮಾಡಿದ್ದೀರಿ ಅಂತ ಅವರನ್ನು ಪ್ರಶಂಸೆ ಮಾಡಿ ಅವರಿಗೆ ಉತ್ತರಾಧಿಕಾರವನ್ನು ಕೊಡ್ತಾರೆ. ಸತ್ಯವ್ರತ ತೀರ್ಥರು ನಿಜವಾಗಿ ನೋಡಿದರೆ ವಿದ್ಯಾಧೀಶ ವಿಜಯದಲ್ಲಿ ನಾವು ಕಾಣ್ತೇವೆ, ಸತ್ಯವ್ರತ ತೀರ್ಥರೇ ಇದ್ರು ವಿದ್ಯಾಧೀಶ ತೀರ್ಥರ ಕಾಲದಲ್ಲಿ ಅಂತಂತಾರೆ. ವಿದ್ಯಾಧೀಶರಿಂದಲೇ ಅವರಿಗೆ ಆಶ್ರಮವಾಗಿತ್ತೋ, ವಿದ್ಯಾಧೀಶರಿಗಿಂತಲೂ ಮೊದಲೇ ಅವರು ಆಶ್ರಮವನ್ನು ತೆಗೆದುಕೊಂಡಿದ್ದರು, ಬಿಡಿಸನ್ಯಾಸಿಗಳಾಗಿದ್ದರು, ಆಗಲೇ ಪೂರ್ವಾಶ್ರಮ ಅಂದರೆ ಬಿಡಿಸನ್ಯಾಸಿಗಳಾಗಿರುವಾಗಲೇ ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ಸುಧಾ ವಿವೃತಿ ಅಂತನ್ನುವಂತಹ ವ್ಯಾಖ್ಯಾನ ಬರೆದಿದ್ದರು ಅಂತ ಹೀಗೆಲ್ಲ ತೋರ್ತದೆ. ವಸ್ತುಸ್ಥಿತಿಯನ್ನು ಕಂಡುಹಿಡಿಬೇಕು. ಇಂಥ ಮಹಾನುಭಾವ ಸುಧಾ ಗ್ರಂಥಕ್ಕೆ ಟಿಪ್ಪಣಿಯನ್ನು ಬರೆದವರಲ್ಲಿ ಮೊಟ್ಟ ಮೊದಲಿಗರು ಅಂದರೆ ಶ್ರೀಪಾದರಾಜರು ಅಂತ ಪ್ರಖ್ಯಾತಿ ಇದೆ. ಗ್ರಂಥಗಳು ನಮಗೆ ಸಿಕ್ಕಿಲ್ಲ, ವಾಗ್ವಜ್ರ ಅಂತ ಹೇಳ್ತಾರೆ ಅದು ಸಿಕ್ಕದ್ದು ಅಷ್ಟು ಸಮಂಜಸವಾಗಿ ಶ್ರೀಪಾದರಾಜರದು ಅಂತ ಅನ್ನುವಂತೆ ಕಾಣ್ತಾ ಇಲ್ಲ. ಹಾಗಾಗಿ ಅದು ಇರಲಿ. ಅವರ ತರುವಾಯ ವ್ಯಾಖ್ಯಾನವನ್ನು ಮಾಡಿದವರು, ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡಿದವರು ವಾದರಾಜರು, ಗುರುವರ್ಥ ದೀಪಿಕಾಂತ, ವಿಜಯೇಂದ್ರ ಸ್ವಾಮಿಗಳು ಬಿಂದು ಅಂತ ಹೆಸರಿನಿಂದ ಈ ಎರಡು ಗ್ರಂಥಗಳನ್ನು ವ್ಯಾಖ್ಯಾನ ಮಾಡಿದ್ದುಂಟು. ಅದರ ತರುವಾಯ ಯಾರೂ ಮಾಡಿಲ್ಲ. ಈ ಪರಂಪರೆ ಏನು ನಡೆದು ಬಂತೋ ಆ ಪರಂಪರೆಯಲ್ಲಿ ಮೊಟ್ಟ ಮೊದಲಿಗೆ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರೇ ವ್ಯಾಖ್ಯಾನ ಮಾಡಿದ್ದು ಅಂತ ನಮಗೆ ತೋರ್ತದೆ. ಯಾಕೆ ಅಂತಂದರೆ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಸುಧಾ ಗ್ರಂಥಕ್ಕೇನು ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಆ ವ್ಯಾಖ್ಯಾನಗಳನ್ನು ಯಾದವಾರಿರು ಪರಾಮರ್ಶ ಮಾಡ್ತಾರೆ ಅಲ್ಲಲ್ಲಲ್ಲಿ. ಯಾದವಾರಿರ ವಾಕ್ಯಗಳನ್ನು ಮತ್ತು ವಿದ್ಯಾಧೀಶರ ಹಾಗೂ ಕೇಶವಾಚಾರ್ಯರ ಗ್ರಂಥಗಳಲ್ಲಿ ಪರಾಮರ್ಶ ಮಾಡಿದ್ದು ನೋಡ್ತೇವೆ ನಾವು. ಆದ್ದರಿಂದ ಸತ್ಯವ್ರತ ತೀರ್ಥರೇ ಮೊಟ್ಟ ಮೊದಲು ಟಿಪ್ಪಣಿಯನ್ನು ಬರೆದಿರಬಹುದು ಅಂತ ಊಹೆ ಮಾಡುವುದಕ್ಕೆ ಆಸ್ಪದವಿದೆ. ಸಂಶೋಧನೆ ಆಗಬೇಕು, ಆದರೆ ಹೀಗೆ ನಮಗೆ ತೋರ್ತದೆ. ಭಾಳ ದೊಡ್ಡ ಜ್ಞಾನಿಗಳು, ಮಹಾ ವಿದ್ವಾಂಸರು, ದೊಡ್ಡ ತಪಸ್ವಿಗಳು, ಶಾಪಾನುಗ್ರಹ ಸಮರ್ಥರು ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು. ಅವರ ವೃಂದಾವನದ ಹತ್ತಿರವೇ ಸಾಂಗಲಿಯಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಒಂದು ಮಠವಿತ್ತು ಅಂತ ಹೇಳ್ತಾರೆ. ಆ ಸಾಂಗಲಿಯಲ್ಲಿರುವಂತಹ ಮಠದಲ್ಲಿ ಸತ್ಯನಾಥ ತೀರ್ಥರು, ಅವರು ಮಿರಜಿನವರು. ಸತ್ಯನಾಥ ತೀರ್ಥರು ಅವಧಾನಿ ಮನತನದವರು, ಮೌನ ಭಾರ್ಗವ ಗೋತ್ರದವರು, ಮಿರಜಿನವರು, ಮರಾಠಿ ಮಾತಾಡುವವರು. ಅವರು ಆ ಮಿರಜಿನಲ್ಲಿದ್ದವರು. ಅವರು ಸಾಂಗಲಿಯಲ್ಲಿ ಬಂದು ಸತ್ಯವ್ರತ ತೀರ್ಥರ ಸನ್ನಿಧಾನದಲ್ಲಿ ಅಲ್ಲಿ ಹತ್ತಿರದಲ್ಲಿ ಮಠ ಇತ್ತು. ಆ ಮಠದಲ್ಲಿ 14 ವರ್ಷಗಳ ಕಾಲ ನಿರಂತರವಾಗಿ ಇದ್ದ. ಅಖಂಡವಾಗಿ ಪಾಠ ಪ್ರವಚನ ಸ್ನಾನ
ಜಪ ಧ್ಯಾನಾದಿಗಳನ್ನು ಮಾಡ್ತಾ ಸಾಧನೆಗಳನ್ನು ಮಾಡ್ತಾ ಸತ್ಯನಾಥ ತೀರ್ಥರು ಇದ್ದರು ಅಂತ ನಾವು ಕೇಳ್ತೇವೆ. ಚರಿತ್ರೆಯಲ್ಲಿ ಬಂದಂತಹ ಗ್ರಂಥದಲ್ಲಿ ಸಿಕ್ಕ ಪ್ರಮಾಣ. ಹಾಗಾಗಿ ಸತ್ಯನಾಥ ತೀರ್ಥರಿಗೆ ಸತ್ಯವ್ರತ ತೀರ್ಥರ ಮೇಲೆ ಭಾರೀ ಭಕ್ತಿಯನ್ನು ನಾವು ಕಾಣುತ್ತೇವೆ, ಅದರಲ್ಲೇನು ವಿವಾದವಿಲ್ಲ. ಭಾಳ ಭಕ್ತಿ, ವಿಶಿಷ್ಟವಾದಂತಹ ಭಕ್ತಿ. ಸತ್ಯವ್ರತರ ಶಿಷ್ಯರು ಸತ್ಯನಿಧಿಗಳು, ಸತ್ಯನಿಧಿಗಳ ಶಿಷ್ಯರೇ ಸತ್ಯನಾಥರು. ಹಾಗಾಗಿ ವಿಶಿಷ್ಟವಾದ ಭಕ್ತಿ. ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಇನ್ನೊಂದು ವಿಶಿಷ್ಟವಾದದ್ದು ಅಂತಂದರೆ, ಅವರು ಸಜೀವವಾಗಿ ವೃಂದಾವನವನ್ನು ಪ್ರವೇಶ ಮಾಡಿದ್ದಾರೆ ಅಂತ. ಸಹ ಅಂಗ ಲೀನರಾದದ್ದು, ಆದ್ದರಿಂದ ಸಾಂಗಲಿ. ಅದಕ್ಕೆ ಅನೇಕ ಅಪಭ್ರಷ್ಟವಾದ ಬೇರೆ ಬೇರೆ ಶಬ್ದಗಳು, ಸಾಂಗಲಗಿ, ಸಾಂಗಲಿ, ಸಹ ಸಹಗಲ್ಲಿ, ಏನೇನೋ ಅರ್ಥಗಳನ್ನು ಹೇಳುತ್ತಾರೆ. ಆದರೆ ಮುಖ್ಯವಾಗಿ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ವೃಂದಾವನವನ್ನು, ಮೇಲೆ ವೃಂದಾವನವಿದೆ, ಆ ವೃಂದಾವನದ ಕೆಳಭಾಗದಲ್ಲಿ ನದಿ ಕಡೆಗೆ ಹೋಗುವಾಗ ನೋಡಿದರೆ ಅಲ್ಲಿ ಕಮಾನಗಳು ಕಾಣ್ತವೆ. ಆ ಕಮಾನಗಳು ಒಂದು ಕಡೆಗೆ ನಮಗೆ ನಾಲ್ಕು ಕಮಾನಗಳು ಕಾಣ್ತವೆ, ಹಾಗೆ ಆಚೆಯೂ ನಾಲ್ಕು ಕಮಾನಗಳು ಇರಬೇಕು. ಅದು ಮುಚ್ಚಿ ಹೋಗಿದೆ ಮಣ್ಣಿನಿಂದ. ದೊಡ್ಡದಾದಂತಹ ಒಂದು ಸುಮಾರು ಒಂದು 30-35 ಅಡಿ ಅಗಲವಾಗಿರುವಂತಹ ಸ್ಕ್ವೇರ್ ಆಗಿರತಕ್ಕಂತಹ ಒಂದು ಗೃಹ, ಮನೆ. ಮನೆ ಅಂದರೆ ಒಂದು ಹಾಲು ಸಣ್ಣದು. ಅಂಥ ಒಂದು ಭವನದಲ್ಲಿ ಒಳಗಡೆ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಸಾಧನೆಯನ್ನು ಮಾಡ್ತಾ ಕೂತಿಕೊಂಡಿದ್ದಾರೆ. ಮೇಲೆ ವೃಂದಾವನವನ್ನು ಕಟ್ಟಿದ್ದಾರೆ. ವೃಂದಾವನೇ ಸಂತತ ಜಾಗರೂಕಂ ಕರ್ಮಂದಿ ವೃಂದಾರಕ ಮಾನತೋಸ್ಮಿ. ಭಯಂಕರ ಅಲ್ಲಿ ಸನ್ನಿಧಾನ, ಸತ್ಯವ್ರತ ತೀರ್ಥರ ವಿಶಿಷ್ಟವಾದ ಸನ್ನಿಧಾನ. ಭಾರೀ ತಪೋಮೂರ್ತಿಗಳು. ಕೆಲವು ದಿವಸಗಳ ಹಿಂದೆ, ಸ್ವಲ್ಪ ಕಾಲದ ಹಿಂದೆ, ರಾತ್ರಿಯಲ್ಲಿ ಏಕಾಂತದಲ್ಲಿ ಇರುವಾಗ, ಯಾರೂ ಇಲ್ಲದಿರುವಾಗ ಜೋರಾಗಿ ಶಬ್ದವಾಗಿದೆ. ಹೋಗಿ ನೋಡ್ತಾರೆ, ಏನಿಲ್ಲ ಅಲ್ಲಿ, ಯಾರ್ಯಾರೂ ಇಲ್ಲ. ವೃಂದಾವನದ ಹಿಂದಿನ ಭಾಗದಲ್ಲೂ ಕೂಡ ಯಾರೂ ಇಲ್ಲ. ನದಿ ಪಾರ್ಶ್ವದಲ್ಲಿ ಇದ್ದಂಥ ಇದ್ದಾರೇನೋ ಅಂತ ನೋಡಿದರೆ ಅಲ್ಲೂ ಯಾರಿಲ್ಲ. ಜೋರಾಗಿ ಶಬ್ದವಾಗಿದೆ, ಇಷ್ಟು ಜಾಗರೂಕ. ರಾಘವೇಂದ್ರ ಸ್ವಾಮಿಗಳ, ವಿದ್ಯಾಧೀಶರ, ಯಾದವಾರ್ಯರ, ವಿದೇಶಿ ತೀರ್ಥರ ಏನೊಂದು ಅರ್ಹತೆ ಯೋಗ್ಯತೆ ಅಂತ ನಾವು ಕೇಳುತ್ತೇವೆ. ಆ ಮಟ್ಟದ ರಾಘವೇಂದ್ರ ಸ್ವಾಮಿಗಳವರ ಮಟ್ಟದ ಪಾಂಡಿತ್ಯ, ತಪಸ್ಸು, ಅದ್ಭುತವಾದಂತಹ ಮಹಿಮೆಗಳನ್ನು ನಾವು ಸತ್ಯವ್ರತ ತೀರ್ಥರಲ್ಲಿ ಕಾಣ್ತೇವೆ. ಬಹಳ ವಿಶಿಷ್ಟವಾಗಿರುವಂತಹ ಮಹಾನುಭಾವರು ಸತ್ಯವ್ರತ ತೀರ್ಥರು. ಸತ್ಯಸಂಧ ತೀರ್ಥರು ಒಂದು ಬಾರಿ ಇದಕ್ಕೆ ಬರ್ತಾರೆ ಸಾಂಗಲಿಗೆ. ಸತ್ಯವ್ರತರ ವೃಂದಾವನದ ಎದುರಲ್ಲಿ ಮೂಲರಾಮದೇವರ ಪೂಜೆಯನ್ನು ಮಾಡ್ತಾರೆ. ಆ ಪೂಜೆಯನ್ನು ನೋಡಿ ಸಂತೋಷಪಟ್ಟು ವೃಂದಾವನ ಅಲ್ಲಾಡ್ತದೆ, ತಲೆ ಹಾಕ್ತದೆ. ವೃಂದಾವನಂ ನೌಮಿ ಮಹಾನುಭಾವಂ. ಭಾಳ ಸಂತೋಷದಿಂದ, ಮೂಲರಾಮದೇವರ ದರ್ಶನವಾಯಿತು ನನಗೆ, ಸತ್ಯಸಂಧರು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ. ಸತ್ಯಸಂಧರು ಅಂದ್ರೇನು, ಸುಮಾರು 150-200 ವರ್ಷಗಳ ತರುವಾಯ ಬಂದ ಮಹಾಸ್ವಾಮಿಗಳವರು. ಸತ್ಯವ್ರತರು, ಸತ್ಯನಿಧಿಗಳು, ಸತ್ಯನಾಥರು, ಸತ್ಯಾಭಿನವರು, ಸತ್ಯಪೂರ್ಣರು, ಸತ್ಯವಿಜಯರು, ಸತ್ಯಪ್ರಿಯರು, ಸತ್ಯಬೋಧರು, ಸತ್ಯಸಂಧರು. ಸತ್ಯಬೋಧರೇ 40 ವರ್ಷಗಳವರೆಗೆ ರಾಜ್ಯವನ್ನು ಆಳಿದ್ದಾರೆ, ಸಾಮ್ರಾಜ್ಯವನ್ನು. ಹಾಗಾಗಿ ಹೆಚ್ಚು ಕಡಿಮೆ 100-150 ವರ್ಷಗಳ ನಂತರ ಬಂದಿರುವ ಮಹಾನುಭಾವರು ಸತ್ಯಸಂಧರು. ಅವರು ಮೂಲರಾಮದೇವರ ಪೂಜೆಯನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಈ ರೀತಿಯಾಗಿ ತಲೆ ಅಲ್ಲಾಡಿಸ್ತಾರೆ. ಅದನ್ನು ನೋಡಿ ಆಗಿನ ಜನ, ಅಧಿಕಾರಿಗಳೆಲ್ಲ ಬಂದು ನೋಡಿ ಭಾರಿ ಆಶ್ಚರ್ಯ ಪಡ್ತಾರೆ. ಅದು ಗ್ಯಾಜೆಟ್ಟಲ್ಲಿ ಇವತ್ತಿಗೂ ಇದೆ. ಆ ತಪೋವನ ಅಂತ ಕರೀತಾರೆ ಅದನ್ನು, ಭಾಗವನ. ಆ ತಪೋವನ ಸಂಪೂರ್ಣವಾಗಿ ಉತ್ತರಾದಿ ಮಠದ್ದು. ಕಾಲಾಂತರದಲ್ಲಿ ಅದು ಬೇರೆಯವರ ಅಧೀನವಾಯಿತು, ಮಾತು ಬೇರೆ. ಆದರೆ ಅದೆಲ್ಲ ಹೀಗೆ ಇಂಥ ಮಹಾನುಭಾವರು ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು. ಏನೇ ಆಪತ್ತು ಬಂದರೆ, ಏನೇ ಕಷ್ಟ ಬಂದರೆ, ಏನೇ ಒಂದು ಚಿಂತೆ ಇದ್ದರೆ, ಸತ್ಯವ್ರತರ ಸ್ಮರಣೆಯನ್ನು ಮಾಡಿ, ಸತ್ಯವ್ರತರ ದರ್ಶನ ಮಾಡಿಕೊಳ್ಳಿ, ಸೇವೆಯನ್ನು ಮಾಡಿ, ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ, ಎಲ್ಲ ಆಪತ್ತುಗಳ ಪರಿಹಾರ, ಎಲ್ಲ ಆಪತ್ತುಗಳ ಪರಿಹಾರ. ಪ್ರಖ್ಯಾತಿಗೆ ಪರಾಂಗ್ಮುಖರಾಗಿ, ಕೀರ್ತಿಗೆ, ಯಶಸ್ಸಿಗೆ, ಪ್ರಖ್ಯಾತಿಗೆ
ಪ್ರಸಿದ್ಧಿಗೆ ಪರಾಂಗ್ಮುಖರಾಗಿ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಸಂಗಲಿಯಲ್ಲಿ ವಾಸವಾಗಿದ್ದಾರೆ. ಅಲ್ಲಿ ಸುತ್ತಮುತ್ತ ಇರುವ ಜನರೇ ಅಲ್ಲಿ ಬರುವುದಿಲ್ಲ, ಅಜ್ಞಾನಿಗಳು. ಸತ್ಯವ್ರತರಂತಹ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಅಂಥ ಮಹಾನುಭಾವರು ಅಲ್ಲಿದ್ದರೆ ಸುಮ್ಮನೇನೋ ದರ್ಶನಕ್ಕೆ ಬಂದು ಹೋಗ್ತಾರೆ, ಯಾವಾಗೋ ಬರ್ತಾರೆ. ಅದು ಕೆಲವರು, ಎಲ್ಲರಲ್ಲ. ಇದು ಮನುಷ್ಯನ ಮೂಢತನ ಅಂತಂತಾರಲ್ಲ, ಮನುಷ್ಯ ಮೂಢತನ ಏನು ಅಂತಂದರೆ ಇದು. ಇಂಥ ಮಹಾನುಭಾವರಾದ ದೊಡ್ಡ ಜ್ಞಾನಿಗಳು, ದೊಡ್ಡ ತಪಸ್ವಿಗಳು, ದೊಡ್ಡ ಶಾಪಾನುಗ್ರಹ ಸಮರ್ಥರಾದ ಮಹಾನುಭಾವರು ಇದ್ದರೆ ಅಲ್ಲಿ ಹೋಗಿ ದರ್ಶನವನ್ನು ಮಾಡಿಕೊಳ್ಳುವಂತಹ ಭಾಗ್ಯವನ್ನು ಪಡೆಯುವುದಿಲ್ಲ. ಸುತ್ತ ಆ ಊರಿನವರು, ಸುತ್ತಲದ ಊರಿನವರು, ಹತ್ತಿರದ ಪ್ರಾಂತದವರು, ಯಾರು ಆ ದರ್ಶನವನ್ನು ಮಾಡಿಕೊಳ್ತಾರೆ ಅವರು ಭಾಗ್ಯವಂತರು, ಪುಣ್ಯವಂತರು. ಆ ಎಲ್ಲ ಜನರಿಗೂ ನಾನು ಆಗ್ರಹದಿಂದ ವಿಜ್ಞಾಪನೆ ಮಾಡ್ತೇವೆ, ಆಗ್ರಹದಿಂದ ಸತ್ಯವ್ರತರ ದರ್ಶನವನ್ನು ಏನು ಒಂದು ಗಂಟೆಯೊಳಗೆ ನೀವು ದೂರ ದೂರ ಎಷ್ಟೇ ದೂರದಿಂದಲೂ ಒಂದು ಗಂಟೆ, ಒಂದೂವರೆ ಗಂಟೆಯೊಳಗೆ ಬರಬಹುದು, ದರ್ಶನ ಮಾಡಿಕೊಂಡು ಹೋಗ್ಬೋದು. ಮಹಾಪುಣ್ಯ, ಮಹಾಸಿದ್ಧಿ, ಎಲ್ಲ ಆಪತ್ತುಗಳ ಪರಿಹಾರ, ಎಲ್ಲ ಇಷ್ಟಾರ್ಥಗಳ ಸಿದ್ಧಿ, ದೊಡ್ಡ ಸಾಧನ ಮಾರ್ಗ ನಮಗೆ ಸಿಗ್ತದೆ. ಅಂಥ ಮಹಾನುಭಾವರು ಸತ್ಯವ್ರತ ತೀರ್ಥ ಶ್ರೀಪಾದಗಳು. ನಿರಂತರವಾಗಿ ಯೋಗ ಸಾಧನವನ್ನು ಮಾಡುವುದಕ್ಕಾಗಿ ಆ ಅಷ್ಟಾಂಗವಾದಂತಹ ಅಷ್ಟ ಏನು ಸ್ತಂಭಗಳೋ ಆ ಅಷ್ಟಸ್ತಂಭಗಳ ಮಧ್ಯದಲ್ಲಿ ಅಷ್ಟಾಂಗ ಯೋಗವನ್ನು ಮಾಡುವಂತೆ ಸತ್ಯವ್ರತ ತೀರ್ಥ ಶ್ರೀಪಾದಗಳವರು ಮಧ್ಯದಲ್ಲಿ ವಿರಾಜಮಾನರಾಗಿದ್ದಾರೆ. ಇದನ್ನು ನನಗೆ ಮೊದಲ ಬಾರಿ ನಮ್ಮ ತಂದೆ, ನಮ್ಮ ಆಚಾರ್ಯರು, ಸ್ವರೂಪೋದ್ಧಾರಕ ಗುರುಗಳು ಆಚಾರ್ಯರು ಕರ್ಕೊಂಡು ಹೋದಾಗ, ಸಾಂಗಲಿಯಲ್ಲಿ ಆಚಾರ್ಯರು ಅನೇಕ ವರ್ಷಗಳವರೆಗೆ ಇದ್ದರು. ಇದ್ದರೂ ಮಾತ್ರವಲ್ಲ, ನಿರಂತರ ಬೆಳಗ್ಗಿನ ಜಾವ ಸ್ನಾನ, ಕೃಷ್ಣಾ ನದಿ ಸ್ನಾನವನ್ನು ಮಾಡಿ, ಕಾಲೇಜ್ ಕಲಿಯುವಾಗ ಕೃಷ್ಣಾ ನದಿ ಸ್ನಾನ ಮಾಡಿ ನೀರು ತಂದು ಅಭಿಷೇಕ ಮಾಡಿ ಪೂಜೆಯನ್ನು ಮಾಡು, ನಿತ್ಯ ಪೂಜೆಯನ್ನು ಮಾಡು, ಪೂಜೆ ಮಾಡಿ ಆಮೇಲೆ ಕಾಲೇಜಿಗೆ ಹೋಗು. ಆ ಸತ್ಯವ್ರತರ ನಿತ್ಯ ಸೇವೆಯನ್ನು ಮಾಡಿದ್ದರ ಪ್ರಭಾವದಿಂದ, ಪುಣ್ಯದಿಂದ ಈ ಸತ್ಯಧ್ಯಾನ ವಿದ್ಯಾಪೀಠ, ಇಲ್ಲಿಯ ವಿದ್ಯಾರ್ಥಿಗಳು, ಪಾಠ ಪ್ರವಚನ, ಅನ್ನದಾನ, ಜ್ಞಾನದಾನ ಇದೆಲ್ಲವೂ ಸಾಧ್ಯವಾಗಿದೆ. ಹಾಗಾಗಿ ಸತ್ಯವ್ರತರ ಅನುಗ್ರಹ ನಮ್ಮ ಮೇಲೆ ಅಷ್ಟಿಷ್ಟು ಅಂತ ಹೇಳಲಿಕ್ಕಿಲ್ಲ. ನಮ್ಮ ತಂದೆಯ ತಂದೆಯೂ ಕೂಡ ಅಲ್ಲಿ ವೃಂದಾವನಕ್ಕೆ ಆರಾಧನೆ ಮಾಡೋದು ಸಾಧ್ಯವಾಗ್ತಾ ಇರಲಿಲ್ಲ. ನಮ್ಮ ತಂದೆಯ ತಂದೆ ರಾಮಾಚಾರ್ಯರು ಅಂತ ಅಪ್ಪ ಅವರನ್ನು ಕರಿತೇವೆ. ಅವರು ಮನೆ ಮನೆಗೆ ಹೋಗಿ ಜೋಳವನ್ನು ಸಂಪಾದನೆ ಮಾಡಿ, ಅಕ್ಕಿ ಬೇಳೆ ಸಂಪಾದನೆ ಮಾಡಿ, ಎರಡೆರಡು ತಿಂಗಳು, ಮೂರು ತಿಂಗಳವರೆಗೆ ಸಂಚಾರವನ್ನು ಮಾಡಿ, ಸಂಪಾದನೆ ಮಾಡಿ, ಅದನ್ನು ಕನ್ವರ್ಟ್ ಮಾಡಿ, ಜೋಳ ಕೊಟ್ಟರೆ ಬೇಳೆ, ಅಕ್ಕಿ, ಬೆಲ್ಲ, ಸಕ್ಕರೆ, ಎಣ್ಣೆ ಏನೇನು ಬೇಕೋ ಅದನ್ನೆಲ್ಲ ತೆಗೆದುಕೊಂಡು ಬಂದು ಆರಾಧನೆಯನ್ನು ಮಾಡೋದು, ನೂರಾರು ಸಾವಿರಾರು ಜನ ಊಟ ಮಾಡಿ ಎಲ್ಲರಿಗೆ ಮೂರು ದಿವಸಗಳ ಆರಾಧನೆಯನ್ನು ಮುಗಿಸಿಕೊಂಡು ಆಮೇಲೆ ಮತ್ತೆ ಊರಿಗೆ ಹೋಗೋದು. ಈ ರೀತಿ ತಮ್ಮ ಕಾಲದಲ್ಲಿ ಅವರು ಮಾಡಿದರು. ಅದೇ ಕಾರ್ಯಕ್ರಮವನ್ನು, ಸೇವೆಯನ್ನು ಯಥಾಶಕ್ತಿಯಾಗಿ, ಯಥಾಯೋಗ್ಯವಾಗಿ, ಒಂದರ್ಥದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಆಚಾರ್ಯರು, ನಮ್ಮ ತಂದೆ ಪೂಜ್ಯ ಆಚಾರ್ಯರು ಭಾಳ ವೈಭವದಿಂದ, ಸಂತೋಷದಿಂದ, ಪ್ರೀತಿಯಿಂದ ತಪ್ಪದೇ ಸಾಂಗಲಿ ಆರಾಧನೆ ಅಂದರೆ ಒಂದು ವರ್ಷವೂ ತಪ್ಪಲಿಲ್ಲ. ಪ್ರಾಯ 80 ವರ್ಷಗಳಲ್ಲಿ ಒಂದು ದಿವಸ ತಪ್ಪಿಸಲಿಲ್ಲ. ಆ ರೀತಿಯಿಂದ 80 ವರ್ಷ ಅಂದರೆ BA ಆದಾಗಿನಿಂದ ಹಿಡಿದುಕೊಂಡು ಅವರು ಕಾಲವಾಗುವವರೆಗೆ ಇಷ್ಟು ಈ ರೀತಿಯಾಗಿ ಸೇವೆಯನ್ನು ಮಾಡಿದ್ದು. ಯಾರಿಗೋ ಒಬ್ಬರಿಗೆ ಕ್ಯಾನ್ಸರ್ ಆಗಿತ್ತು, ನಮ್ಮ ಜಾತಿಯವರಲ್ಲ, ಬೇರೆಯವರಿಗೆ ಕ್ಯಾನ್ಸರ್ ಆಗಿತ್ತು, ಭಾರಿ ರೋಗವಾಗಿತ್ತು, ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆಗ ಅವರಿಗೆ ಆಚಾರ್ಯ ಹೇಳಿದರು, ಹೀಗೆ ಮಹಾಗುರುಗಳಿದ್ದಾರೆ, ಅಲ್ಲಿ ಹೋಗಿ ದರ್ಶನ ಮಾಡಿಕೊಳ್ಳ್ರಿ, ಸೇವೆ ಮಾಡಿರಿ, ನಿಮಗೇನು ಸೇವೆ ಸಾಧ್ಯವೋ ಅಷ್ಟು ಮಾಡಿರಿ, ಪ್ರದಕ್ಷಿಣೆಯೋ ನಮಸ್ಕಾರವೋ ಏನು ಮಾಡ್ತೀರೋ, ನಿತ್ಯ ಹೋಗಿ ಸೇವೆ ಮಾಡಿದರು. ಸೇವೆ ಮಾಡಿದರೆ ಪೂರ್ಣ ಕ್ಯಾನ್ಸರಿಂದ ಪರಿಹಾರವಾಯಿತು. ಆಮೇಲೆ ಸುಮಾರು ನನಗೆ ಗೊತ್ತಿದ್ದಾಗೆ ಆಚಾರ್ಯರ ಕೊನೆ ಹಂತದವರೆಗೂ ಕೂಡ ಆ ವ್ಯಕ್ತಿ ಇದ್ದರು. ಆಮೇಲೆ ನಮಗೆ ಅವರಿಗೆ ಸಂಪರ್ಕ ಆಗಲಿಲ್ಲ, ಅವರಿಗೆ ಆಮೇಲೆ ವಯಸ್ಸು ಆಗಿತ್ತು, ಅವರಿಗೆ ತೀರ್ಕೊಂಡಿರಬಹುದು. ಸುಮಾರು
ಹದಿನೈದರಿಂದ 18 ವರ್ಷಗಳವರೆಗೆ ಆಮೇಲೆ ಬದುಕಿದರು. ಕ್ಯಾನ್ಸರ್ ಆದ ಮೇಲೆ ಬದುಕಿದ್ದು. ಈ ರೀತಿ ಸತ್ಯವ್ರತರ ವಿಶೇಷವಾದಂತಹ ಅನುಗ್ರಹ ಆದದ್ದನ್ನು ನಾವು ನೋಡ್ತೇವೆ. ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳದು ಮಹಾನುಭಾವರು, ಬಹಳ ದೊಡ್ಡ ಮಹಾನುಭಾವ. ಒಂದೆರಡು ನಿಮಿಷ ಹೇಳ್ತೇನೆ, ಅವಶ್ಯ ಸ್ಮರಣ ಮಾಡಿದ್ರು ಸತ್ಯಪರಾಕ್ರಮ ತೀರ್ಥರು. ಸತ್ಯಪರಾಕ್ರಮ ತೀರ್ಥರ ಪೂರ್ವಜರು ನಮ್ಮ ಪೂರ್ವಜರು. ಇನ್ನೊಂದು ಮನೆತನವಿದೆ, ಖಟಾವಿ ಅಂತ. ಆ ಮನೆತನದ ಪೂರ್ವಜರು ಅವರು ಮೂರೂ ಜನ ಅಣ್ಣ ತಮ್ಮಂದಿರು, ಸ್ವಂತ ಅಣ್ಣ ತಮ್ಮಂದಿರು, ಒಬ್ಬ ತಂದೆಯ ಮಕ್ಕಳು. ಕಂಜನಾಭಾಚಾರ್ಯರು, ಕಮಲನಾಭಾಚಾರ್ಯರು, ಪದ್ಮನಾಭಾಚಾರ್ಯರು ಅಂತ ಮೂರು ಜನ ಅಣ್ಣ ತಮ್ಮಂದಿರು. ಹಿರಿಯ ಮನೆತನ, ಅಣ್ಣನ ಮನೆತನ ನಮ್ಮದು. ಎರಡನೆಯವರ ಮನೆತನ ವಾಯಿ, ಅರ್ಥಾತ್ ಸತ್ಯಪರಾಕ್ರಮ ತೀರ್ಥರ ಮನೆತನ. ಮೂರನೇ ಮನೆತನ ಖಟಾವಿ ಅಂತ. ಮುಸಲ್ಮಾನರ ಹಾವಳಿ ಸ್ವಲ್ಪ ತೊಂದರೆ ಆದದ್ದಕ್ಕಾಗಿ ಅವರು ಮಾಹುಲಿಯನ್ನು ಬಿಟ್ಟು, ಮಾಹುಲಿ ಅಂತ ವಾಯಿ ಹತ್ರ, ಸತಾರಾದ ಹತ್ರ, ವಾಯಿ ಹತ್ರ ಇರುವಂತಹ ಅತ್ಯಂತ ಪವಿತ್ರವಾದ ಗ್ರಾಮ, ಬ್ರಾಹ್ಮಣರ ವಸತಿ ಬೇಕಾದಷ್ಟು. ರಾಮಶಾಸ್ತ್ರಿ ಪ್ರಭುಣೆ ಅಂತನ್ನುವರು ಸ್ಮಾರ್ಥರಾಗಿದ್ದರೂ ಕೂಡ ಒಳ್ಳೆ ಸದಾಚಾರ ನಿಷ್ಠರು, ಪೇಶ್ವೆಯವರ ಮಂತ್ರಿಗಳು, ಮಹಾಮಂತ್ರಿ, ನ್ಯಾಯಾಧೀಶರೂ ಆಗಿದ್ದರು. ಅವರು ಇರುವ ಊರದು, ಹಾಗಾಗಿ ಅಲ್ಲಿ ಬೇಕಾದಷ್ಟು ಬ್ರಾಹ್ಮಣ್ಯ, ಈಗಲೂ ಬ್ರಾಹ್ಮಣ್ಯವಿದೆ. ಆ ಊರಲ್ಲಿ ಇರುವಂತಹ ಒಂದು ಮನೆತನ ಸಾಮಗ, ಸಾಮಗ ಅಂತ ಸಾಮವೇದವನ್ನು ಅಧ್ಯಯನ ಮಾಡಿಕೊಂಡು ಇರುವಂತಹ ಒಂದು ಮನೆತನ. ಅತ್ರಿಗೋತ್ರ, ವೆಂಕಟೇಶ ದೇವರು ದೇವ ಕುಲದೇವರು, ಅಂಬಾಭವಾನಿ ಕುಲದೇವಿ, ಅತ್ರಿಗೋತ್ರ, ಸಾಮವೇದದ ಅಧ್ಯಯನವನ್ನು ಮಾಡಿಕೊಂಡು ಇರುವಂತಹ ಜನ. ಮುಸಲ್ಮಾನರ ಹಾವಳಿಯಿಂದಾಗಿ ಒಂದು ಮನೆತನದವರು ಅಲ್ಲೇನು ಅನ್ನ ಹುಟ್ಟಲಿಕ್ಕೆ ಭಾಳ ತೊಂದರೆ ಇತ್ತು, ಅದಕ್ಕಾಗಿ ಬಿಟ್ಟು ವಾಯಿ ಅಂತ ಹತ್ತಿರದಲ್ಲಿರುವಂತಹ ಗ್ರಾಮಕ್ಕೆ ಹೋದರು. ಅಲ್ಲಿ ಒಂದು ಎರಡು ಅನೇಕ ತಲೆಮಾರುಗಳ ನಂತರದಲ್ಲಿ ಬಾಳಾಚಾರ್ಯರು ಅಂತಾದರು. ಬಾಳಾಚಾರ್ಯರು ಅಂದರೆ ದಿಗ್ಗಜ ಪಂಡಿತರು, ಬಹಳ ದೊಡ್ಡ ಪಂಡಿತ. ಮನೆಯಲ್ಲಿ ಅವರು ಪಾಠ ಪ್ರವಚನವನ್ನು ಮಾಡ್ತಾ ಇದ್ದರು. ಒಂದು ಬಾರಿ ಸಂಚಾರವನ್ನು ಮಾಡಿ, ಸಂಪಾದನೆ ಮಾಡೋದಕ್ಕೆ ಏನು ಉಪಾಯ ಇದ್ದಿದ್ದಿಲ್ಲ, ಸಂಚಾರವನ್ನು ಮಾಡಿದರು. ಸಂಚಾರ ಮಾಡಿದಾಗ ಕೆಲವು ಜನ ಆ ಬಾಳಾಚಾರ್ಯರನ್ನು, ನೀವು ಮರಡೂರು ಮರಡೂರು ಅಂತ ಬಂದು, ಆ ಮರಡೂರಿಗೆ ಬನ್ನಿ ನೀವು, ನಿಮಗೆ ನಾವು ಹೊಲ ಕೊಡ್ತೇವೆ, ನಿಮಗೆ ಮನೆ ಕೊಡ್ತೇವೆ, ನಿಮಗೆಲ್ಲ ವ್ಯವಸ್ಥೆ ಮಾಡ್ತೇವೆ, ನೀವು ಬನ್ನಿ ಅಂತ ಕರೆದು. ಹಾಗಾಗಿ ಮಾಹುಲಿಯಿಂದ ವಾಯಿಯಲ್ಲಿ ವಾಸ್ತವ್ಯ ಮಾಡಿದಂತಹ ಪೂರ್ವಜರ ವಂಶದಲ್ಲಿ ಬಂದ ಈ ಬಾಳಾಚಾರ್ಯರು ಮರಡೂರಿಗೆ ಹೋದರು. ಮರಡೂರಿಗೆ ಹೋದಾಗ ವಾಯಿ ಬಾಳಾಚಾರ್ಯರು ಅಂತ ಅವರಿಗೆ ಕರೆದು, ಆ ವಾಯಿ ಬಾಳಾಚಾರ್ಯರ ಮಕ್ಕಳೇ ಶ್ರೀನಿವಾಸಾಚಾರ್ಯರು ಅಂತ, ಅವರೇ ಸತ್ಯ ಪರಾಕ್ರಮ ತೀರ್ಥ. ಅವರ ತಮ್ಮ ವಾಸುದೇವಾಚಾರ್ಯ ಅಂತ, ಅವರು ದೊಡ್ಡ ಪಂಡಿತರು. ಸತ್ಯಪರಾಕ್ರಮ ತೀರ್ಥರು, ಶ್ರೀನಿವಾಸಾಚಾರ್ಯರು ಮಹಾಪಂಡಿತರು, ದೊಡ್ಡ ವಿದ್ವಾಂಸರು. ಆದರೆ ವಿಚಿತ್ರ ಏನು ಅಂತಂದರೆ, ಅವರು 12-13 ವರ್ಷ ಇರುವಾಗ ತಮ್ಮ ತಂದೆ ಹತ್ರ ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಧ್ಯಯನ ಎಲ್ಲ ನಡೆದಿತ್ತು. ಆದರೆ ಬಾಳಾಚಾರ್ಯರು ಅಕಸ್ಮಾತ್ತಾಗಿ ತೀರಿ ಹೋದರು, ಸಣ್ಣ ವಯಸ್ಸಿನಲ್ಲಿ ತೀರ್ಕೊಂಡು. ಭಾರಿ ಶೋಕ. ಮನೆಯಲ್ಲಿ 100+ ಜನ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಪಾಠ ಹೇಳಿದವರು. 100+ ಅಲ್ಲದೆ ಇದ್ದರೂ 30-40 ಜನ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಅಖಂಡವಾಗಿ ಪಾಠ ಹೇಳಿ ಸಿದ್ಧಪಡಿಸಿದಂತಹ ಮಹಾನುಭಾವರು ಬಾಳಾಚಾರ್ಯರು. ಏನು ಮಾಡಬೇಕು, ಈ ನಿಮ್ಮ ತಂದೆ ಹೋದರಲ್ಲ, ಇನ್ನು ಯಾರ ಹತ್ರ ಅಧ್ಯಯನ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದಾರೆ. ಬಾಳಾಚಾರ್ಯರ ಹಿರಿಯ ಶಿಷ್ಯರಿದ್ದರು, ಅವ್ರ ಹತ್ರ ಅಧ್ಯಯನ ಮಾಡೋಣವೇ ಅಂತ ಒಂದು ಆಲೋಚನೆ ಬಂತು. ಕೊನೆಗೂ ಅದೇನು ಮಾಡಲಿಕ್ಕಾಗಲಿಲ್ಲ. ವಿಚಾರವನ್ನು ಮಾಡ್ತಾ 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 ಭಾಳ ಚಿಂತೆಯೊಳಗೆ ಮಲಗಿದ್ದಾರೆ. ಮಲಗಿದಾಗ ರಾತ್ರಿ ಸ್ವಪ್ನದಲ್ಲಿ ಬಾಳಾಚಾರ್ಯರು ಬಂದು ಶ್ರೀನಿವಾಸಾಚಾರ್ಯರಿಗೆ ಹೇಳ್ತಾರೆ, ಹಿರಿಯ ಮಗನಿಗೆ, ಯಾಕೆ ಅಲ್ಲಿ ಇಲ್ಲಿ ವಿಚಾರ ಮಾಡ್ತಿ, ನಾನೇ ನಿನಗೆ ಪಾಠ ಹೇಳ್ತೇನೆ, ನೀನು ಯಾಕೆ ಯೋಚನೆ ಮಾಡ್ತಿ, ನೀವು ಹೇಗೆ ಹೇಳೋದು. ನನ್ನ ಬೆನ್ಮಣೆ ಇದೆ, ನಾನು ಯಾವ ಮಣೆಗೆ ಆನಿಸಿಕೊಂಡು ನಾನು ಕೂತ್ಕೊಂಡು ಆನ್ಯಿಕ ಜಪ ಮಾಡ್ತೇನೋ ಆ ಬೆನ್ಮಣೆ ಇದೆ, ಆ ಬೆನ್ಮಣೆಯ ಮುಂದೆ ನೀನು ಕೂತ್ಕೊ, ನಿನಗೆ ಯಾವ ಗ್ರಂಥ ಬೇಕು ಅಧ್ಯಯನ ಮಾಡುವುದಕ್ಕೆ ಆ ಗ್ರಂಥವನ್ನು ಇಟ್ಕೊಂಡು ಕೂತ್ಕೊ, ನೀನು ಓದ್ತಾ ಹೋಗು, ನಿನಗೆ ಅರ್ಥವಾಗುತ್ತೆ. ಓದ್ತಾ ಹೋಗು, ನಿನಗೆ ಅರ್ಥವಾಗುತ್ತೆ ಅಂತ. ಶ್ರೀನಿವಾಸಾಚಾರ್ಯರು 13.5-14 ವರ್ಷ, ಆ 14 ವರ್ಷದ ಪ್ರಾಯದೊಳಗೆ ಚಿಕ್ಕ ಹುಡುಗ, ಅಷ್ಟಾಗಲೇ ಸಾಹಿತ್ಯ ವ್ಯಾಕರಣಗಳೆಲ್ಲ ಆಗಿತ್ತು, ಹೆಚ್ಚಿನ ತರ್ಕಶಾಸ್ತ್ರದ ಅಧ್ಯಯನ, ವೇದಾಂತದ ಅಧ್ಯಯನವಾಗಬೇಕಾಗಿತ್ತು.
ತಂದೆ ಬೆನ್ಮಣೆ. ಆ ಬೆನ್ನುಮಣೆಗೆ ಸಾಮಾನ್ಯವಾಗಿ ಹಿರಿಯರ ದೊಡ್ಡವರು ಉಪಯೋಗಿಸಿದ ಬೆನ್ಮಣೆಗೆ ಗೋಪಿಚಂದನ, ಅಂಗಾರಾಕ್ಷತೆ ನಾಮಗಳನ್ನು, ದ್ವಾದಶನಾಮ ಎಲ್ಲವನ್ನೂ ಹಚ್ಚುವಂತಹ ಪದ್ಧತಿ. ಹಾಗೆ ಹಚ್ಚಿ ಅದನ್ನು ಇಟ್ಕೊಂಡು ಅಲ್ಲಿ ನಮಸ್ಕಾರ ಮಾಡಿ ಪುಸ್ತಕವನ್ನು ಹಿಡಿದು ಕೂತ್ಕೋಬೇಕು, ಓದ್ತಾ ಹೋಗಬೇಕು, ಅವರಿಗೆ ಅರ್ಥವಾಗ್ತಾ ಇತ್ತು. ಇಂಥ ಮಹಾನುಭಾವರು ವಾಯಿ ಬಾಳಾಚಾರ್ಯ, ಮರಳೂರಲ್ಲಿ ಅವರ ವಾಸ್ತವ್ಯ. ಶ್ರೀನಿವಾಸಾಚಾರ್ಯರು ಸಿದ್ಧರಾದರು, ದೊಡ್ಡ ಪಂಡಿತರಾದರು. ಒಂದು ವರ್ಷದೊಳಗೆ ಅಂದರೆ ಒಂದನೇ ವರ್ಷದ ಶ್ರಾದ್ದಕ್ಕೆ ಬಾಳಾಚಾರ್ಯರ ಹಿರಿಯ ಪಂಡಿತರು ಯಾರ್ಯಾರು ಬೇರೆ ಬೇರೆ ಕಡೆಗೆಲ್ಲ ವಾಸವಾಗುವುದಕ್ಕೆ ಹೋಗಿದ್ದರೋ, ಸುಧಾದಿ ಗ್ರಂಥಗಳನ್ನು ತರ್ಕವನ್ನು ಅಧ್ಯಯನ ಮಾಡಿ ಅವರೆಲ್ಲ ತಮ್ಮ ಗುರುಗಳ ಶ್ರಾದ್ದಕ್ಕಾಗಿ ಬಂದರು. ಬಂದರೆ ನೋಡ್ತಾರೆ ವಾಸುದೇವಾಚಾರ್ಯ ಶ್ರೀನಿವಾಸಾಚಾರ್ಯನ ಏನು ಅದ್ಭುತವಾದ ಪಾಂಡಿತ್ಯ, ಭಾರಿ ಆಶ್ಚರ್ಯವಾಗತ್ತೆ. ಇಷ್ಟೇ ಅಲ್ಲ, ಅವರಿಗೆ ಆ ಶ್ರೀನಿವಾಸಾಚಾರ್ಯರಿಗೆ ಒಂದು ವಿಶೇಷವಾದಂತಹ ಉತ್ಸಾಹ. ಎಲ್ಲರೂ ಹೇಳುತ್ತಾರೆ ನೀವು ಬನ್ನಿ ಅಂತ, ಗದ್ವಾಲಿಗೆ ಕರ್ಕೊಂಡು ಹೋಗ್ತಾರೆ. ಆ ಗದ್ವಾಲಿಗೆ ಕರ್ಕೊಂಡು ಹೋದಾಗ ಗದ್ವಾಲಿನಲ್ಲಿ ಒಬ್ಬ ರಾಣಿ ಇರ್ತಾಳೆ. ಗದ್ವಾಲಿನಲ್ಲಿ ಆ ಸಭಾ ಕಾರ್ಯಕ್ರಮದ ಹತ್ತಿರದಲ್ಲಿ ಅಲ್ಲಿ ಹೋಗೋದಕ್ಕೆ ಅವಕಾಶವಿಲ್ಲ. ಹೋಗಬೇಕು ಅಂದರೆ ಕಾಲ್ನಡಿಗೆಯಿಂದ ಹೋಗಬೇಕು, ಯಾರೂ ಮೇಣೆ ಹತ್ತಿ ಹೋಗೋ ಹಾಗಿಲ್ಲ. ವಾಸುದೇವಾಚಾರ್ಯ ಮಾತ್ರ ಕೇಳೋದಿಲ್ಲ, ಮೇಣೆಯಲ್ಲೇ ನಾನು ಹೋಗ್ತೀನಿ ಅಂತ. 14 ವರ್ಷದ ಹುಡುಗ ಮೇಣೆಯಲ್ಲೇ ಹೋಗ್ತೇವೆ. ಅವರ ಶಿಷ್ಯರು ಅವರೆಲ್ಲ ಅವರನ್ನು ಹೊತ್ತು ಮೇಣೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಮೇಣೆಯಲ್ಲಿ ಹೋಗಲಿಕ್ಕೆ ನಿಮಗೆ ಅವಕಾಶ ಇಲ್ಲ. ಯಾಕೆ? ರಾಣಿ ಹೇಳಿದ್ದಾಳೆ, ಅವಳೇನು ಹೇಳ್ತಾಳೆ, ನಾನು ಬರ್ತೀನಿ, ಬರೋದಾಗಿದ್ದರೆ ನೀವು ಪಂಡಿತರನ್ನು ಸೋಲಿಸಿ ಬರಬೇಕು, ಅಂದರೆ ಮೇಣೆ ಹತ್ತಿ ಒಳಗೆ ಬರಲಿಕ್ಕೆ ಅವಕಾಶ, ಇಲ್ಲದಿದ್ದರೆ ಗದ್ವಾಲಿನ ಒಳಗೆ ಪುರಪ್ರವೇಶ ಮಾಡಲಿಕ್ಕಿಲ್ಲ, ಹೊರಗೆ ನೀವು ಬೇಕಾದಷ್ಟು ಮೇಣೆಯನ್ನು ಉಪಯೋಗಿಸಿ, ನಾನು ವಾದ ಹಾಕ್ತೀನಿ. ಅಲ್ಲೇ ವಾದ ಹಾಕ್ತಾರೆ. ವಾದ ಹಾಕಿ ಅಲ್ಲಿ ಬಂದಂತಹ ಎಲ್ಲ ವಾದಿಗಳನ್ನು ತರ್ಕಶಾಸ್ತ್ರ ವೇದಾಂತಾದಿ ಶಾಸ್ತ್ರಗಳಲ್ಲಿ ಅವರನ್ನು ಸೋಲಿಸ್ತಾರೆ. ಅದನ್ನು ರಾಣಿ ನೋಡ್ತಾಳೆ, ಸಂತೋಷ ಪಡ್ತಾಳೆ. ಆಗ ಮೇಣೆಯಲ್ಲಿ ಹೊರಗೆ ಬರುವುದಕ್ಕೆ ಅವಕಾಶವನ್ನು ಕೊಡ್ತಾಳೆ. ಇಷ್ಟು ದೊಡ್ಡ ಪಂಡಿತರಾಗ್ತಾರೆ ಶ್ರೀನಿವಾಸಾಚಾರ್ಯ ಸತ್ಯಪರಾಕ್ರಮ ತೀರ್ಥ ಪೂರ್ವಾಶ್ರಮದಲ್ಲಿ. ಇಂಥ ಪಾಂಡಿತ್ಯವನ್ನು ಪಡೆದ ಮಹಾನುಭಾವರು ಸತ್ಯಪರಾಕ್ರಮ ತೀರ್ಥರು. ಇನ್ನೂ ಬೇಕಾದಷ್ಟು ಕಥೆ ಇದೆ, ನಾನಂದ್ರೆ ಹೇಳುವುದಿಲ್ಲ. ಅಂಥ ಮಹಾನುಭಾವರು ಹೇಳ್ತಾರೆ ಸತ್ಯವ್ರತ ಕೊನೆಯ ಶ್ಲೋಕ, ಸತ್ಯವ್ರತಾನುಕಂಪಾಪ್ತ ಸದ್ಯೋ ವಿದ್ಯಾ ವಿಲಾಸಿನ, ನನಗೆ ವಿದ್ಯೆ ಬಂದದ್ದು ಸತ್ಯವ್ರತರ ಸೇವೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದದ್ದಕ್ಕಾಗಿ. ಅಂದರೆ ಸತ್ಯಪರಾಕ್ರಮರಂತಹ ಮಹಾನುಭಾವರಿಗೆ ಇಂಥ ಅದ್ಭುತವಾದ ಪಾಂಡಿತ್ಯ. ನಾನು ಬೆಳಗ್ಗೆ ಒಂದು ಮಾತನ್ನು ಹೇಳಿದೆ, ಇನ್ನೊಂದು ಸತ್ಯಧ್ಯಾನರಿಗೆ ನಮ್ಮ ಆಚಾರ್ಯ ಕೇಳಿದರು ಒಂದು ಬಾರಿ, ಸ್ವಾಮಿ ನೀವು ಮಹಾಪಂಡಿತರಾದ್ರಿ ನಿಜ, ನೀವು ಇವತ್ತು ನಮಗೆಲ್ಲ ಆದರ್ಶರಾಗಿದ್ದೀರಿ, ನಾವು ಯಾರೇ ಒಬ್ಬ ಪಂಡಿತ ತಯಾರಾಗಬೇಕು ಅಂದರೆ ಸತ್ಯಧ್ಯಾನರಂತೆ ಆಗಬೇಕು ಅಂದರೆ ಆ ಮಾರ್ಗದಲ್ಲಿ ಆಗಬೇಕು ಅಂಥೇಳಿ ಅಪೇಕ್ಷೆ ಪಡ್ತಾನೆ. ನೀವು ರೋಲ್ ಮಾಡೆಲ್ ಅಂತ ಹೇಳಿ ಆದರ್ಶ ಅಂತ ಆಗಿದ್ದೀರಿ. ನಿಮಗೆ ಯಾರು ಆದರ್ಶರಿದ್ದರು ಚಿಕ್ಕಂದಿನಲ್ಲಿ, ಯಾರಂತೆ ನೀವು ಪಂಡಿತರಾಗಬೇಕು ಅಂತ ನೀವು ಅಪೇಕ್ಷೆ ಪಟ್ಟದ್ದು? ಆಗ ಸತ್ಯಧ್ಯಾನರು ಹೇಳುತ್ತಿದ್ದರಂತೆ, ನನಗೆ ಸತ್ಯಪರಾಕ್ರಮರ ಮಹಿಮೆಯನ್ನು ಕೇಳಿದ್ದೆ ನಾನು, ಸತ್ಯಪರಾಕ್ರಮರ ದಾರಿಯೊಳಗೆ ಅವರ ಹಾಗೆ ನಾನು ಪಂಡಿತನಾಗಬೇಕು ಅಂತ ನನಗೆ ಅಪೇಕ್ಷೆ ಇತ್ತು. ಅವರು ನಮಗೆ ರೋಲ್ ಮಾಡೆಲ್ ಆಗಿದ್ದರು, ಆದರ್ಶರಾಗಿದ್ದರು. ಸತ್ಯಧ್ಯಾನರಂತಹ ಮಹಾನುಭಾವರಿಗೆ ಸತ್ಯಪರಾಕ್ರಮರು ಆದರ್ಶರಾಗಬೇಕಾದ್ರೆ ಅವರು ಎಂಥ ಪಾಂಡಿತ್ಯವಿತ್ತು? ಅಂತಹ ಪಾಂಡಿತ್ಯವನ್ನು ಪಡೆದ ಸತ್ಯಪರಾಕ್ರಮರು ಹೇಳ್ತಾರೆ, ಕೇವಲ ಸತ್ಯವ್ರತರ ಸೇವೆಯನ್ನು ಮಾಡಿದ್ದಕ್ಕೆ ನನಗೆ ವಿದ್ಯೆ ಬಂದಿದೆ. ಸತ್ಯವ್ರತಾನುಕಂಪಾಪ್ತ ಸದ್ಯೋ ವಿದ್ಯಾ ವಿಲಾಸಿನ ಸತ್ಪರಾಕ್ರಮ ತೀರ್ಥೇನ ಕೃತಂ ಸ್ತೋತ್ರಮಿದಂ ಶುಭಂ. ಇಂಥ ಮಹಾನುಭಾವರು ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು. ಸತ್ಯಪರಾಕ್ರಮನಿಗೆ ಅನುಗ್ರಹವನ್ನು ಮಾಡಿದ್ದಾರೆ, ಸತ್ಯಸಂಧರಿಗೆ ಅನುಗ್ರಹವನ್ನು ಮಾಡಿದ್ದಾರೆ, ಸತ್ಯನಾಥರಿಗೆ ಅನುಗ್ರಹವನ್ನು. ಅನೇಕ ಮಹಾನುಭಾವರು ಸತ್ಯವ್ರತರ ಹತ್ರ ಬಂದು ಹೋದದ್ದು. ಆದ್ದರಿಂದ ಅಂಥ ಮಹಾನುಭಾವರ ಏನಾಗತ್ತೆ ಅಂದರೆ, ಕೆಲವರೆಲ್ಲ ಬಹಳ ಅಡಗಿ ಇರ್ತಾರೆ,
ಪ್ರಕಟವಾಗಿ ತಮ್ಮ ಪ್ರಸಿದ್ಧಿಯನ್ನು ಮಾಡುವುದಿಲ್ಲ, ಭಗವಂತನ ಸಂಕಲ್ಪದು. ಹಾಗಾಗಿ ಭಕ್ತಾದಿಗಳು ಸಾಮಾನ್ಯ ಜನ ಅನೇಕ ಜನ ಹೇವರೇನು ಸಾಮಾನ್ಯರು ಒಬ್ಬರು ಅವರೊಬ್ಬರು ಸ್ವಾಮಿಗಳು ಅಂತ ಹೀಗೆ ಅಂದ್ಕೊಂಡು ಉದಾಸೀನ ಮಾಡ್ತಾರೆ. ಹಾಗೆ ಮಾಡ್ತಕ್ಕದ್ದಲ್ಲ, ವಿಶೇಷವಾಗಿ ಅವರ ಸೇವೆಯನ್ನು ಮಾಡಬೇಕು, ಅವರ ಸ್ತೋತ್ರವನ್ನು ಪಠನ ಮಾಡಬೇಕು, ಪ್ರದಕ್ಷಿಣೆ ನಮಸ್ಕಾರ ಹಾಕಬೇಕು, ಆರಾಧನೆಯನ್ನು ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ನಡೆಸಬೇಕು, ಅವರ ಸ್ಮರಣೆಯನ್ನು ಮಾಡಬೇಕು, ಅವರ ಗ್ರಂಥಗಳನ್ನು ಓದಬೇಕು, ಅವರ ಮಹಿಮೆಯನ್ನು ಹೇಳಬೇಕು, ಕೇಳಬೇಕು, ಅದರಿಂದ ಅವರ ವಿಶೇಷವಾದ ಅನುಗ್ರಹವನ್ನು ಪಡೆಯಬೇಕು. ಬಹಳ ವಿಚಿತ್ರವಾಗಿರುವಂಥದ್ದು, ಅವರ ಅನುಗ್ರಹದಿಂದ ಮನುಷ್ಯನಿಗೆ ಏನು ಕಾಮಕ್ರೋಧಾದಿಗಳಿವೆ ಅವೆಲ್ಲವೂ ಪರಿಹಾರವಾಗಿದೆ. ಶ್ರೀಮದ್ ವಿಷ್ಣು ಪದೋದ್ಭಾಸಂ ಯಶೋಭಾಸ ಸದಾ ಉಜ್ವಲಂ ಅಕಲಂಕಂ, ಚಂದ್ರನಿಗೆ ಕಲಂಕವಿದೆ, ಸತ್ಯವ್ರತರಿಗೆ ಕಲಂಕವಿಲ್ಲ. ಅಕಲಂಕಂ ಶ್ರಯೇ ಶಾಂತ್ಯೈ ಸತ್ಯವ್ರತ ಸುಧಾಕರಂ, ಸತ್ಯವ್ರತ ಎಂಬಂತಹ ಹೆಸರಿನ ಚಂದ್ರನನ್ನು ಆಶ್ರಯಿಸ್ತೇನೆ. ಅದರಿಂದ ನಮ್ಮ ಮನಸ್ಸಿನ ಪರಿಪೂರ್ಣವಾದ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಿನಲ್ಲಿ ಎಲ್ಲ ವಿಧವಾದಂತಹ ಶಾಂತಿ ನಮಗೆ ಲಭಿಸ್ತದೆ. ದೇಹದಲ್ಲಿ ರೋಗಗಳ ಉಪದ್ರವ ಇರುವುದಿಲ್ಲ, ಮನಸ್ಸಿನಲ್ಲಿ ಕ್ರೋಧಾದಿಗಳ ಉಪದ್ರವ ಇರುವುದಿಲ್ಲ, ಏನೇನೋ ಚಿತ್ತ ವಿಭ್ರಮವಾಗಿ ಮನಸ್ಸಿಗೆ ಅಸಮಾಧಾನಗಳು ಮೂಡುವುದಿಲ್ಲ, ಮನಸ್ಸಮಾಧಾನವಿರ್ತದೆ, ಶಾಂತಿ ಇರ್ತದೆ, ಯಾವಾಗಲೂ ಮಂಗಳವಾಗ್ತದೆ ಅಂತ ಹೇಳಿ ಪ್ರಾರಂಭದಲ್ಲೇ ಈ ಮಾತನ್ನು ಹೇಳ್ತಾರೆ. ಅಂಥ ಮಹಾನುಭಾವರ ಸೇವೆಯನ್ನು ಮಾಡಿ, ಅವರ ಸ್ಮರಣೆಯನ್ನು ಮಾಡಿ, ಅವರ ಅನುಗ್ರಹಕ್ಕೆ ವಿಶೇಷವಾಗಿ ನಾವೆಲ್ಲ ಪಾತ್ರರಾಗೋಣ ಅಂತ ಹೇಳಿ, ನಮ್ಮ ಆಚಾರ್ಯರು ಕೊಟ್ಟ ಭಾಗ್ಯ ಇದು. ಸತ್ಯವ್ರತ ನಮ್ಮ ಮಹಾರಾಷ್ಟ್ರದಲ್ಲಿ ಇರುವಂತಹ ದೊಡ್ಡ ಗುರುಗಳು ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು. ಅಂಥವರ ವಿಶೇಷವಾದ ಸೇವೆಯನ್ನು ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲ ಲೌಕಿಕವಾದ ಕಷ್ಟಗಳನ್ನು, ದೈಹಿಕವಾದ ಕಷ್ಟಗಳನ್ನು, ಮಾನಸಿಕವಾದ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳೋದಲ್ಲದೆ ಲೌಕಿಕ ದೈಹಿಕ ಮಾನಸಿಕ ಇಷ್ಟಾರ್ಥಗಳನ್ನು ಹೊಂದುವುದರ ಜೊತೆಗೆ ಜ್ಞಾನಭಕ್ತಿ ವೈರಾಗ್ಯಗಳನ್ನು ವಿಶಿಷ್ಟವಾದ ಮಟ್ಟದಲ್ಲಿ ಸಂಪಾದನೆ ಮಾಡುವ ಪ್ರಯತ್ನವನ್ನು ಮಾಡೋಣ. ಅವರ ಅನುಗ್ರಹ ನಮಗೂ ನಿಮಗೂ ಸಕಲರಿಗೂ ಸಜ್ಜನರಿಗೂ ಎಲ್ಲ ಸಜ್ಜನರಿಗೆ ಆಗಲಿ ಅಂತ ಹೇಳಿ ಪರಮಾತ್ಮನಲ್ಲಿ ಗುರುಗಳ ದ್ವಾರ ನಮ್ಮ ಆಚಾರ್ಯರ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ, ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು, ಸತ್ಯ ಧ್ಯಾನತೀರ್ಥ ಶ್ರೀಪಾದಂಗಳವರು ಹಾಗೂ ಸತ್ಯನಾಥರು, ಸತ್ಯನಿಧಿಗಳು ಅವರೆಲ್ಲರ ದ್ವಾರ ಸತ್ಯವ್ರತರು, ಅವರ ಅಂತರ್ಯಾಮಿಯಾಗಿರುವಂತಹ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಮೂಲರಾಮ ವೇದವ್ಯಾಸಾದಿ ಅನಂತರೂಪನಾದ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.